ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಬಾವಾ. ಸಾರಿ ಗೌತಮರೇ. ಎಲ್ಲ ಗೊತ್ತಾದ್ಮೇಲೆ ಸಾರಿ ಕೇಳ್ತಾ ಇದ್ದೀರಾ? ಒಂದ್ ವೇಳೆ ಗೊತ್ತಾಗದೆ ಹೋಗಿದ್ರೆ ಎಲ್ಲ ಮುಚ್ಚೋಗ್ತಿತ್ತು, ಹೀಗೆ ಕಂಟಿನ್ಯೂ ಆಗ್ತಿತ್ತು ಅಲ್ವಾ? ಗೆಳೆಯ, ಈ ವಿಷಯ ನಿನಗೆ ಹೇಗೋ ಗೊತ್ತಾಯ್ತು? ಗೊತ್ತಾಗಿದ್ದಲ್ಲಪ್ಪ, ಗೊತ್ತು ಮಾಡ್ಕೊಂಡಿತ್ತು. ಹಾಗಾಗಿನೇ ಇವತ್ತು ಇಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ದು. ಜೀವಾನೇ ತಂದು ಫುಡ್ ಡೆಲಿವರಿ ಕೊಡೋ ಹಾಗೆ ನಾನೇ ಮಾಡಿದ್ದು. ಎಲ್ಲ ಕೊಡಿ. ಭೂಮಿಕಾ ಅವರು ನನ್ನ ಬರ್ಡೇ ದಿನ ನಾನು ಇಷ್ಟಪಟ್ಟ ನೆಕ್ಲೆಸ್ ಹಾಕೊಳ್ಳದೆ ಇದ್ದಿದ್ದು, ಇದ್ದಕ್ಕಿದ್ದಾಗೆ ಬಂದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿತ್ತು. ಇನ್ ಬಿಟ್ವೀನ್ ಆಗಾಗ ಡಲ್ ಆಗಿರ್ತಾ ಇದ್ರು, ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ರು, ಎಲ್ಲ ಡಾಟ್ಸ್ನು ಕನೆಕ್ಟ್ ಮಾಡಿದೆ. ಆಗ ಒಂದಿನ ಇವರು ಒಡವೆನ ಅಡ ಇಟ್ಟಿದ್ದು ಗೊತ್ತಾಯ್ತು. ನಾನು ಅವ್ರ ಡೇ ಟು ಡೇ ಖರ್ಚಿಗೆ ಅಂತ ಅವ್ರಿಗೆ ಒಂದು ಅಕೌಂಟ್ ಓಪನ್ ಮಾಡಿಸಿ ಅದರಲ್ಲಿ ಹಣ ಹಾಕಿದ್ದೆ. ಆ ಸಮಯದಲ್ಲಿ ನಾನು ಅಕೌಂಟ್ನ ಚೆಕ್ ಮಾಡಿಸ್ದೆ, ಅದರಲ್ಲಿ ನಾನು ಹಾಕ್ಸಿದ ಅಮೌಂಟು ಹಾಗೇ ಇತ್ತು. ಭೂಮಿಕಾ ಅವರು ಒಂದೇ ಒಂದು ರೂಪಾಯಿನೂ ಅದರಲ್ಲಿ ಖರ್ಚು ಮಾಡಿರಲಿಲ್ಲ. ಅಕೌಂಟಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಇದ್ದರೂ ಒಡವೇನ ಅಡ ಇಟ್ಟಿದ್ದಾರೆ ಅಂದಮೇಲೆ ಸಮಸ್ಯೆ ಏನೋ ಬೇರೆ ಥರ ಇದೆ ಅಂತ ನನಗೆ ಗೊತ್ತಾಯಿತು. ಅದರಲ್ಲೂ ತವ್ರ ಮನೆ ಒಡವೇನ ಮಾತ್ರ ಅಡ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು. ಈಗಾಗಿರೋ ಸಮಸ್ಯೆ ತವ್ರ ಮನೆದು ಅಂತ. ನಾನು ಏನಪ್ಪ ಅಂತ ಸಮಸ್ಯೆ ಯಾರಿಗೇನಾಗಿರ್ಬೋದು ಅಂತ ವಿಚಾರಿಸ್ದೆ. ಆಗ ಗೊತ್ತಾಗಿದ್ದು ನೀನು ಕೆಲಸ ಕಳ್ಕೊಂಡಿರೋ ವಿಷಯ. ಹಾಗಾದರೆ ಜೀವ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾನೆ, ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಇನ್ಕ್ವೈರಿ ಮಾಡಿದಾಗ ಇವನು ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಶಾಕಿಂಗ್ ನ್ಯೂಸ್ ನನ್ನ ಕಿವಿಗೆ ಬಿತ್ತು. ಅದಕ್ಕಿಂತ ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಇದೆಲ್ಲನೂ ನನ್ನ ಹಿಂದ್ಗಡೆನೇ ನಡೀತಾ ಇತ್ತು. ಇದ್ರ ಬಗ್ಗೆ ಯಾವುದು ಹಿಂಟ್ ಕೊಡದೆ ನೀವು ಈ ಸೀಕ್ರೆಸಿನ ಮೇಂಟೈನ್ ಮಾಡಿದ್ರಲ್ಲ, ವಾ, ವಾಟ್ ಎ ಟೀಮ್ ವರ್ಕ್. ವೆಲ್ ಡನ್ ಗೆಳೆಯ. ಬಟ್ ಎಂತ ಗುಟ್ಟಾದ್ರೂ ಒಂದಲ್ಲ ಒಂದಿನ ರಟ್ಟಾಗಬೇಕು ಅನ್ನೋ ವಿಷಯ ನೀವು ಮರ್ತೇ ಬಿಟ್ಟಿದ್ರಿ. ಹೇಗೋ ಮ್ಯಾನೇಜ್ ಮಾಡ್ಬಿಡೋಣ ಅನ್ನೋ ಥರದಲ್ಲೇ ಇದ್ರಿ. ಬಟ್ ಒಂದೊಂದಾಗಿ ಎಲ್ಲ ವಿಷಯನೂ ನನಗೆ ಗೊತ್ತಾಗ್ತಾ ಹೋಯ್ತು. ನಾನು ಈ ಥರ ಮಾಡದೆ ಹೋಗಿದ್ರೆ ಕೊನೆ ತನಕ ಈ ವಿಷಯ ನೀವಿಬ್ಬರು ನನಗೆ ಹೇಳ್ತಾನೆ ಇರಲಿಲ್ಲ. ಮತ್ತೆ ಅದೇ ಸ್ವಾಭಿಮಾನ, ಅದೇ ಒಳಗಡೆನೆ ನೋವು ಅನುಭವಿಸ್ಕೊಂಡಿರೋದು, ಯಾವತ್ತೋ ಒಂದು ದಿವಸ ಅದು ನನಗೆ ಗೊತ್ತಾಗೋದು, ಅದು ಎರಡು ಮನೆ ನೆಮ್ಮದಿನ ಸಂತೋಷನ ಹಾಳು ಮಾಡೋದು, ಇದ್ಯಾವುದೂ ನನಗೆ ಇಷ್ಟ ಆಗ್ತಿರಲಿಲ್ಲ. ಅದಕ್ಕೆ ಇವತ್ತು ನಿನ್ನ ಇಲ್ಲಿ ಕರೆಸಿ ಈ ಥರದ್ದೊಂದು ಸಣ್ಣ ಡ್ರಾಮಾ ಮಾಡಿದೆ. ಬಿ ಆನೆಸ್ಟ್ ಜೀವ, ಚೆನ್ನಾಗಿ ಯೋಚನೆ ಮಾಡಿ ನನಗೊಂದು ವಿಷಯ ಹೇಳು. ನಾನು ನಿಮ್ಮ ಅಕ್ಕನ ಗಂಡನಾಗಿ ನಿನ್ನ ಸ್ಥಿತಿಯಲ್ಲಿ ನಾನಿದ್ದು ಎಲ್ಲ ವಿಷಯನ್ನು ಮುಚ್ಚಿಟ್ಟಿದ್ದರೆ ನಿನಗೆ ಹೇಗನ್ನಿಸ್ತಿತ್ತು? ನಿನಗೆ ಎಷ್ಟು ನೋವಾಗ್ತಿತ್ತು? ಎಷ್ಟು ಸಂಕಟ ಆಗ್ತಿತ್ತು? ಇದಿಷ್ಟನ್ನು ಈಗ ನಾನು ಅನುಭವಿಸ್ತಾ ಇದ್ದೇನೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.